नमस्कार ನಿಮಗೆಲ್ಲರಿಗೂ ಕನ್ನಡ ಯೂಟ್ಯೂಬರ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕಬ್ಬಿನ ಒಂದು ಬೆಳೆಯ ಜೊತೆಗೆ ಅಥವಾ ಕಬ್ಬಿನ ಬೆಳೆಯಲ್ಲಿ ಈ ಒಂದು ಟೊಮ್ಯಾಟೋವನ್ನು ಹೇಗೆ ಹಚ್ಚಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಹಾಗೆ ಟೊಮ್ಯಾಟೋ ಜೊತೆಗೇನೆ ಇನ್ನಿತರ ಬೆಳೆಗಳನ್ನು ಕೂಡ ಹೇಗೆ ಬೆಳಿತಾರೆ ಸಾಲುಗಳಲ್ಲಿ ಹೇಗೆ ಹಚ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೋ ಸಾಮಾನ್ಯವಾಗಿ ಏನು ಅಂತ ಅಂದ್ರೆ ಕಬ್ಬಿನ ಬೆಳೆ ಒಂದು ವರ್ಷದ ಬೆಳೆ ಆಗಿರುತ್ತದೆ ಇದು ಸ್ವಲ್ಪ ಲೇಟ್ ಆಗಿ ಅಂದ್ರೆ ಹುಟ್ಟೋದನು ಸ್ವಲ್ಪ ಲೇಟ್ ಆಗಿ ಹುಟ್ಟುತ್ತದೆ ಬೆಳೆಯೋದನು ಕೂಡ ಸ್ವಲ್ಪ ಲೇಟ್ ಆಗಿನೇ ಬೆಳೆಯುತ್ತದೆ ಅಂದ್ರೆ ಟೈಮ್ ಜಾಸ್ತಿ ತಗೊಳ್ಳುತ್ತದೆ ಒಂದು ಬೆಳೆಯ ಡ್ಯೂರೇಷನ್ ಜಾಸ್ತಿ ಇರುತ್ತದೆ ಬೇರೆ ಬೆಳೆ ಎಲ್ಲ ಆಗಲ್ಲ ಒಂದು 6 ತಿಂಗಳಲ್ಲೆಲ್ಲ ಬಂದುಬಿಡುತ್ತದೆ 3-4 ತಿಂಗಳಲ್ಲೆಲ್ಲ ಬಂದುಬಿಡುತ್ತದೆ ಆದ್ರೆ ಇದು ಕಬ್ಬಿನ ಬೆಳೆ ಒಂದು ವರ್ಷದ ಬೆಳೆ ಆಗಿರುತ್ತದೆ 12 ತಿಂಗಳು 15 ತಿಂಗಳು ಈ ರೀತಿ ಕಟಾವಿಗೆ ಬರುತ್ತದೆ ಸೋ ನಾವು ಏನು ಮಾಡಬೇಕಾಗುತ್ತದೆ ಇವಾಗ ಹೊಸದಾಗಿ ಕಬ್ಬ ಮೆಟ್ಟಿರ್ತೀವಲ್ವಾ ಹಚ್ಚಿರ್ತೀವಿವಾಗ ನಾಟಿ ಮಾಡಿರ್ತೀವಲ್ವಾ ಕಬ್ಬು ಆ ಒಂದು ಸಮಯದಲ್ಲಿ ಏನು ಅಂತಂದ್ರೆ 3-4 ತಿಂಗಳು ಇದರಲ್ಲಿ ಯಾವುದೇ ಗಳೆ ಬರೋದಿಲ್ಲ ಅಂದ್ರೆ 3 ತಿಂಗಳಂತೂ ಯಾವುದೇ ರೀತಿ ಗಳೆ ಇದರಲ್ಲಿ ಹೊಡೆಯ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಇದು ಹುಟ್ಟೋದು ಲೇಟ್ ಆಗ್ತದೆ ಆಮೇಲೆ ಇದು ಬೆಳೆಯೋದು ಲೇಟ್ ಆಗ್ತದೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಸೋ ಹಾಗಾಗಿ ಏನಂತಂದ್ರೆ ನಾವು ಇವಾಗ ಕಬ್ಬನ್ನ ನಾಟಿ ಮಾಡ್ತೀವಿ ಅಂದ್ರೆ ಹಚ್ಚಿರ್ತೀವಿ ಅದು ಆಲ್ಮೋಸ್ಟ್ ಆಲ್ ಎಲ್ಲ ಸ್ವಚ್ ಹುಟ್ಟಲಿಗೆನೇ 1 ತಿಂಗಳು ಬೇಕಾಗ್ತದೆ ಈ ಹುಟ್ಟಿದಾಗಂತ ಕಬ್ಬು ಎತ್ತರಾಗಿ ಅದು ಪಡ್ಲೋಡ್ದು ಗಳೆ ಹೊಡೆಸ್ಕೊಳ್ಳೋ ಹೊತ್ತಿಗೆ ಬರೋ ಅಷ್ಟರಲ್ಲಿ 4 ತಿಂಗಳು 3.5 ತಿಂಗಳು ಇಷ್ಟು ಬೇಕಾಗ್ತದೆ ಅಷ್ಟರಲ್ಲೇ ನಾವು ಈ ಒಂದು ಕಬ್ಬುಗಳ ಮಧ್ಯೆ ಅಂದ್ರೆ ನಾವು 3.5 ಪುಟು 4 ಪುಟು ನದ್ದೆ ಅಂದ್ರೆ ಸಾಲುಗಳ ಮಧ್ಯೆ ಏನು ಗ್ಯಾಪ್ ಇರ್ತವೆ ಆ ಒಂದು ಗ್ಯಾಪ್ ಅಲ್ಲಿ ಬೇರೆ ಒಂದು ಬೆಳೆಯನ್ನ ಕೂಡ ನಾವು ಬೆಳೆದು ಅದರಲ್ಲಿ ನಾವು ಲಾಭವನ್ನ ಪಡೆಕೋಬಹುದು ಸೋ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಇಲ್ಲಿ ನೀವು ಈಜಿಯಾಗಿ ಅರ್ಥ ಮಾಡ್ಕೋಬಹುದು ನಾವು ಈ ಒಂದು ಸಾಲನ್ನ ಹಚ್ಚಿದ್ವಿ ಕಬ್ಬಿನ ಸಾಲಿದು ಇದರಲ್ಲಿ ಕಬ್ಬನ್ನ ತುಳಿದಿದ್ದೀವಿ ಅದು ಹುಟ್ಟಿದೆ ಕೂಡ ಇಲ್ಲಿ ನೋಡಬಹುದು ಇಲ್ಲಿ ನೋಡಬಹುದು ಹಾಗೆ ಹುಸಿ ಹೋದಲ್ಲಿ ಕೂಡ ಹುಸಿ ಹೋದ ಮೇಲೆ ಅದರಲ್ಲಿ ನಾವು ಮಧ್ಯೆ ಮತ್ತೆ ಕಬ್ಬನ್ನ ಹಾಕಿದ್ದೀವಿ ಯಾಕಂದ್ರೆ ಗ್ಯಾಪ್ ಬಾಳ ಆಯ್ತು ಇಲ್ಲಿ ಮಧ್ಯೆ ಇರತಕ್ಕಂತದ್ದು ಹುಟ್ಟಲಿಲ್ಲ ಅಂತಂದ್ರೆ ಅಲ್ಲಿ ಮತ್ತೆ ಕಬ್ಬನ್ನ ತಂದು ಹಚ್ಚಿಬಿಟ್ಟು ನಾವು ಅದನ್ನ ಚಿಗಿಸ್ತೀವಿ ಅಂದ್ರೆ ಹುಟ್ಟೋ ತರ ಮಾಡ್ತೀವಿ ಆ ಒಂದು ಸಮಯದಲ್ಲಿ ಯಾಕಂದ್ರೆ ಇದು ಕಬ್ಬು ತುಂಬಾ ದಿನ ಬೆಳೆ ನಾನು ಆಲ್ರೆಡಿ ಹೇಳಿದಿನಿ ಅಂತ ಒಂದು ಬೆಳೆಯಲ್ಲಿ ಈ ಒಂದು ಟೊಮ್ಯಾಟೋವನ್ನ ಹಚ್ಚಿದ್ದಾರೆ ಇಲ್ಲಿ ನೋಡಬಹುದು ನೀವು ಟೊಮ್ಯಾಟೋ ಅಂತಾನೆ ಅಲ್ಲ ಇದರಲ್ಲಿ ನೀವು ಮೆಣಸಿನ ಗಿಡ ಏನಂತೀವಿ ನಾವು ಅದನ್ನ ಕೂಡ ಹಚ್ಚಬಹುದು ಈ ಕಡೆ ನೋಡಬಹುದು ನೀವು ಇಲ್ಲಿ ಟೊಮ್ಯಾಟೋ ಯಾವ ರೀತಿ ಫಲವತ್ತತೆಯಿಂದ ಬಂದಿದೆ ಅಂತ ಹೇಳಬಿಟ್ಟು ಸೋ ಈ ರೀತಿ ಇವರು ಇದರಲ್ಲಿ ಇವು 4 ಗಿಡ ಇದಾವೆ ಇದರಲ್ಲಿ ಇವರು ಎರಡು ಕೂಡ ಬಿಟ್ಕೋಬಹುದು ಅಥವಾ ಒಂದನ್ನ ಕೂಡ ಬಿಟ್ಟು ಕಿತ್ತು ಒಗಿಬಹುದು ಹಾಗೇನೆ ಮೆಣಸು ಕೂಡ ಅಂದ್ರೆ ಮೆಣಸಿನ ಅಗಿ ಕೂಡ ಇದರಲ್ಲಿ ಸೋ ಇವರು ಏನು ಒಗೆದಿದ್ದಾರೆ ಬಿದ್ದು ತಾವಾಗಲೇ ಇವು ಹುಟ್ಟಿದಾವೆ ಈ ರೀತಿ ಹಚ್ಚೋದಕ್ಕಿಂತ ಈ ಒಂಡೆ ಏನಿದೆ ಇದು ಸಾಲ ಇದರಲ್ಲಿ ನೀರು ಬರ್ತದೆ ಮಧ್ಯೆ ಕಬ್ಬಿದೆ ನಾವು ಈ ಒಂಡೆಯಲ್ಲಿ ಕೂಡ ಹಚ್ಚಕೋಬಹುದು ಇನ್ನೊಂದು ಏನಂತಂದ್ರೆ ಈ ಟೊಮ್ಯಾಟೋ ಯಾಕ್ ನಮ್ಮ ಕಡೆ ಜಾಸ್ತಿ ಹಸ್ತಾರೆ ಕಬ್ಬಗಳಲ್ಲಿ ಅಂತಂದ್ರೆ ರೇಟ್ ಹತ್ತದ್ರಂತೂ ಲಾಭ ಆಯ್ತು ರೇಟ್ ಹತ್ತಲಿಲ್ಲ ಅಂತಂದ್ರೆ ಈ ಒಂದು ನಾವೇನು ಗಳೆ ಹೊಡಿತೀವಿ ಇವುಗಳ ಸಾಲುಗಳ ಮಧ್ಯದಲ್ಲಿ ರೇಟ್ ಹತ್ತಲಿಲ್ಲ ಅಂತಂದ್ರೆ ಅಲ್ಲೇ ಬಿಟ್ಟು ಬಿಡ್ತಾರೆ ಅದು ಒಂದು ಮಣ್ಣಿನಲ್ಲಿ ಮಿಕ್ಸ್ ಆಗಿ ಕೊಳತು ಗೊಬ್ಬರ ಆಗ್ತದೆ ಸೋ ಹಾಗಾಗಿ ಟೊಮ್ಯಾಟೋವನ್ನ ಜಾಸ್ತಿ ಹಾಕ್ತಾರೆ ಟ್ರೈ ಮಾಡ್ತಾರೆ ರೇಟ್ ಹತ್ತದ್ರಂತೂ ಲಾಭನೇ ರೇಟ್ ಹತ್ತಲಿಲ್ಲ ಅಂತಂದ್ರೆ ಮಣ್ಣಗಳಲ್ಲಿ ಮಿಶ್ರಣವಾಗಿ ಗೊಬ್ಬರ ಆಗೋ ಚಾನ್ಸಸ್ ಇರ್ತದೆ ಆದ್ರಿಂದ ಈ ಒಂದು ಟೊಮ್ಯಾಟೋವನ್ನ ಬೆಳಿತಾರೆ ಟೊಮ್ಯಾಟೋ ಒಂದೇ ಅಂತ ಅನ್ನೋದಕ್ಕಿಂತ ಲಾಭ ಆಗೋ ಬೆಳೆ 3-4 ತಿಂಗಳ ಒಳಗೆ ಏನು ಬೆಳೆಗಳು ಬರ್ತವೆ ಅವುಗಳನ್ನು ಕೂಡ ಬೆಳಿಬಹುದು ಹಾಗೆ ಈ ಹಸುಗಳಿಗೆ ಅಂದ್ರೆ ನಿಮ್ಮ ಮನೆಯಲ್ಲಿ ಏನಾದರೂ ಎಮ್ಮೆ ಇದ್ರೆ ಆಕಳ ಇದೆ ಅವುಗಳಿಗೆ ಅಲ್ಲೊಂದು ಇಲ್ಲೊಂದು ಏನಾದರೂ ಗೊಂಜಾಳ ಅಂದ್ರೆ ಗೋವಿನ ಜೋಳ ಏನಂತೀವಿ ನಾವು ಕಾರ್ನ್ ಅಲ್ಲೊಂದು ಇಲ್ಲೊಂದು ಏನಾದರೂ ಹಾಕಬಹುದು ಹಾಗೆ ತುಂಬಾ ಗ್ಯಾಪ್ ಬಿಡಬೇಕಾಗುತ್ತದೆ ಯಾಕಂದ್ರೆ ಇವರು ಮಧ್ಯೆ 2.5 ರಿಂದ 3 ಫುಟ್ ಬಿಟ್ಟಿದ್ದಾರೆ ಯಾಕಂದ್ರೆ ಇಲ್ಲಿ ಕಬ್ಬ ಇರ್ತದೆ ಆ ಕಬ್ಬಿನ ಬೆಳೆನೂ ಏನು ಪೆಟ್ ಆಗಬಾರದು ಅದಕ್ಕೆ ಸೋ ಹಾಗಾಗಿ ಇಲ್ಲಿ ನೋಡಬಹುದು ನೀವು ಈ ರೀತಿ ಎಲ್ಲಾ ಆ ಟೊಮ್ಯಾಟೋ ಚೆನ್ನಾಗಿ ಬಂದಿದೆ ಇವುಗಳನ್ನು ಆರೈಕೆ ಮಾಡಬೇಕು ಟೊಮ್ಯಾಟೋ ಗಿಡಗಳನ್ನು ಯಾವುದೇ ಕಾಯಿಲೆ ರೋಗ ಬರದೇ ಇರೋ ತರ ರಾಸಾಯನಿಕವನ್ನು ಸಿಂಪಡಣೆ ಮಾಡಬೇಕು ಹಾಗೆ ಗೊಬ್ಬರ ಕೂಡ ಹಾಕಬೇಕು ಈ ರೀತಿ ಮಾಡಿದ್ರೆ ನೀವು ಟೊಮ್ಯಾಟೋ ಬೆಳೆಯನ್ನು ತಗೊಳ್ಳಬಹುದು ಕಬ್ಬು ಒಂದಿಷ್ಟು ಅಂದ್ರೆ ಒಂದು 2-3 ಫುಟ್ ಆಗೋಷ್ಟು ಹತ್ರಿಗೆ ಇದೆಲ್ಲ ಟೊಮ್ಯಾಟೋ ಹಾಳಾಗಿರ್ತದೆ ಹೋಗ್ತದೆ ಟೊಮ್ಯಾಟೋ ಹಣ್ಣಾಗಿ ಅದೆಲ್ಲ ಫಲ ಬಂದು ಮುಗಿದು ಹೋಗ್ತದೆ ಅಷ್ಟೊತ್ತಿಗೆ ಇದನ್ನು ಗಳೆಯನ್ನು ಹೊಡಿತಾರೆ ಅದರಲ್ಲಿ ಇದು ಕಿತ್ತು ಹೋಗ್ತದೆ ಇಲ್ಲ ನಾವು ಕಿತ್ತೆ ಹೋಗಿದ್ರೆ ಇದು ನೆಲದಲ್ಲಿನೇ ಗೊಬ್ಬರ ಆಗ್ತದೆ ಸೋ ಈ ರೀತಿಯಾಗಿ ನಾವು ಈ ಒಂದು ಕಬ್ಬಿನಲ್ಲಿ ಮಿಶ್ರ ಬೆಳೆಯನ್ನು ಮಾಡ್ಕೋಬಹುದು ನಾನಾ ತರ ಬೆಳೆಗಳನ್ನು ನಾನು ಹೇಳಿದೆ ಕಾಯಿಪಲ್ಯ ವೆಜಿಟೇಬಲ್ಸ್ ಅನ್ನು ಕೂಡ ಹಾಕೋಬಹುದು ಹಾಗೆ ಗೊಂಜಾಳನ್ನು ಕೂಡ ಹಾಕ್ಬೋದು ಈ ರೀತಿಯಾಗಿ ನಾವು ಮಾಡೋದ್ರಿಂದ ಹೆಚ್ಚಿನ ಲಾಭವನ್ನು ಪಡ್ಕೋಬಹುದು ವಿಡಿಯೋದಲ್ಲಿ ಕೊಟ್ಟಿರತಕ್ಕಂತ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ